ಮಾನ್ವಿಯಲ್ಲಿ ಶಾಸಕ ರಾಜಾ ವೆಂಕಟಪ್ಪ ನಾಯಕರ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಬೆಂಬಲವಿದೆ ಎಂದು ಮಾಜಿ ಶಾಸಕ ಹಂಪಯ್ಯ ನಾಯಕ್ ಹೇಳಿದರು ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಭಿವೃದ್ಧಿಗೆ ಸ್ವಾಗತವಿದೆ ಆದರೆ ದಿನಾಂಕ 11 ರಂದು ನಡೆದ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕಿದ ಅಡಿಗಲ್ಲು ಫಲಕವನ್ನು ತೆಗೆಸಿ ಹಾಕಿರುವುದು ರಾಜಾ ವೆಂಕಟಪ್ಪ ನಾಯಕರ ಕೀಳುಮಟ್ಟದ ರಾಜಕೀಯವಾಗಿದೆ ಎಂದರು ಕೇಂದ್ರದ ಯೋಜನೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು 11 ಕೋಟಿ ವೆಚ್ಚದಲ್ಲಿ ಅಂದಿನ ಆರೋಗ್ಯ ಸಚಿವರಾದ ವಿಟಿ ಖಾದರ್ ರವರಿಂದ ಮಂಜೂರು ಮಾಡಿಸಿ ಟೆಂಡರ್ ಪ್ರಕ್ರಿಯೆ ಮೂಲಕ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು ಸಿದ್ದರಾಮಯ್ಯನವರು ಅಡಿಗಲ್ಲು ಪೂಜೆ ನೆರವೇರಿಸಿದರು ಆದರೆ ಇಂದಿನ ಶಾಸಕರು ಇದೆಲ್ಲ ತಮ್ಮಿಂದಲೇ ಆಗಿದೆ ಎಂದು ಬಿಂಬಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದರು ತಮ್ಮ ಅವಧಿಯಲ್ಲಿ ಚಾಲನೆ ನೀಡಲಾದ ಮಿನಿ ವಿಧಾನಸೌಧ ನಿರ್ಮಾಣ ಪಟ್ಟಣದಲ್ಲಿನ ಕುಡಿಯುವ ನೀರಿನ ಯೋಜನೆಗಳು ತಾಲೂಕಾ ಕ್ರೀಡಾಂಗಣ ಚಿಕ್ಕಲಪರ್ವಿ ನದಿಗೆ ಸೇತುವೆ ನಿರ್ಮಾಣ ವಿವಿಧ ಇಲಾಖೆ ವಸತಿ ನಿಲಯಗಳು ಶಾಲಾ ಕಟ್ಟಡಗಳು ಇನ್ನು ನಿರ್ಮಾಣ ಹಂತದಲ್ಲಿ ಇವೆ ನಮ್ಮ ಎರಡು ಶಂಕುಸ್ಥಾಪನೆ ಮಾಡಿದಂಥ ಉದ್ಘಾಟನೆ ಮಾಡಿದಂಥ ಎರಡು ಕಲ್ಲು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕಲ್ಲು ಮೂರು ಫಿಕ್ಸ್ ಆಗಿದ್ದವು ಎಂದು 10ನೇ ತಾರೀಕು ರಾತ್ರಿ 11ನೇ ತಾರೀಕು ಉದ್ಘಾಟನೆ ಮಾಡ್ತಕ್ಕಂಥ ಸಮಯದಲ್ಲಿ ಮಾನ್ಯ ಶಾಸಕರಾದಂಥ ರಾಜ ವೆಂಕಟಪ್ಪ ನಾಯಕ ಅವರು ನಮ್ಮ ಕಲ್ಲು ತೆಗೆದಿಟ್ಟು ಅವರು ತಾವು ಉದ್ಘಾಟನೆ ಮಾಡಿದ ಕಲ್ಲು ಒಂದೇ ಅವರು ಉದ್ಘಾಟನೆ ಮಾಡಿಸಿದರು ಇದು ಎಷ್ಟು ಮಟ್ಟಿಗೆ ಸಮಂಜಸ ಒಳ್ಳೆಯದು ಅಂತಕ್ಕಂಥದ್ದು ಇವತ್ತು ಜನರೆಲ್ಲರಿಗೆ ನಾವು ಉತ್ತರ ಕೊಡಬೇಕಾಗ್ತದೆ 20 ವರ್ಷದಿಂದ ಏನು ಮಾಡಿದರು 10 ವರ್ಷದಿಂದ ಅಂಪೈನ್ ಶಾಸಕರು ಏನು ಮಾಡಿದ್ರು ಅಂತಕ್ಕಂಥ ಮಾತು ಹಲವಾರು ಕಡೆ ಹೇಳ್ಯಾರ ನಾವು ಮಾಡಿದಂಥ ಕೆಲಸಗಳು ಜನರಿಗೆ ಗೊತ್ತಾವ ತಾವು ಮಾಡಿದಂಥ ಕೆಲಸಗಳು ಜನರಿಗೆ ಗೊತ್ತಾವ ಅದು ಜನರೇ ಹೇಳಬೇಕು ನಾವು ಅಭಿವೃದ್ಧಿ ಮಾಡಿವೋ ಇಲ್ಲವೋ ತಾವು ಅಭಿವೃದ್ಧಿ ಮಾಡಿರೋ ಇಲ್ಲ ಅಂತಕ್ಕಂಥದ್ದು ಜನರನ್ನೇ ಹೇಳಬೇಕು ಇವತ್ತು ನಾವು ಅಭಿವೃದ್ಧಿ ಮಾಡಿದ ಕೆಲಸಗಳು ನಾವು ಎಷ್ಟು ಅಭಿವೃದ್ಧಿ ಮಾಡಿದಂಥ ಕೆಲಸಗಳು ಸಾಕಷ್ಟು ಮಾನವೀಯ ಇದರಲ್ಲಿ ಇನ್ನೂ ಉದ್ಘಾಟನೆ ಆಗಲಾರದಂತೆ ಇಂಥ ಕೆಲವು ಅಭಿವೃದ್ಧಿ ಕೆಲಸಗಳಿದ್ದವು ನಾವು ಮಾಡಿ ಏನು ಮಾಡಿದ್ರು ಅಂತಕ್ಕಂಥ ಮಾತು ಇವೆಲ್ಲ ನಾವು ಮಾಡಿವು ತಾವು ಮಾಡಿಲ್ವು ತಾವು ಉದ್ಘಾಟನೆ ಮಾಡಿದ್ರಲ್ಲಿ ತಾವೇನಪ್ಪ ಅಂತಂದರೆ ಇವತ್ತೇನಪ್ಪ ಅಂದರೆ ನೀವೇನು ಮಾಡಿರಿ ನೀವೇನು ಮಾಡಿ ಅಂತ ಹೇಳ್ತಕ್ಕಂಥ ನೈತಿಕ ಹಕ್ಕು ಇವರಿಗಿಲ್ಲ ತಾನೇ ಮಾಡಿದಂಥ ಕೆಲಸಗಳು ಏನಿದೆ ಅಂತಕ್ಕಂಥದ್ದು ಹೇಳಿ ಏನು ಮಾಡಿರ ಅಂತಕ್ಕಂಥ ಏನು ಮಾಡಿದಂತ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆಗೆ ನಾನು ದುಡ್ಡು ಕೊಟ್ಟಿಸ್ತೀನಿ ಅಂತಕ್ಕಂಥ ಮಾತು ಹೇಳ ನೀನೇ ಪೇಪರ್ನಾಗ ಬಂದರು ನಾನೇ ಅದನ್ನು ಇದು ಮಾಡಿದ್ರು ಬಂದರು ತಾಯಿ ಮಕ್ಕಳ ಆಸ್ಪತ್ರೆಗೆ ಏನಪ್ಪ ಅಂತಂದರೆ ನಮ್ಮ ಕಾಲದಲ್ಲಿ ಸ್ಯಾಂಕ್ಷನ್ ಆದ್ರು ಭೂಸ್ವಾಮಿಯವರು ನಾವು ಕಲಿತದನ್ನು ಸ್ಯಾಂಕ್ಷನ್ ಮಾಡೋದು ಅದು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಬರ್ತಕ್ಕಂಥದ್ದು ಸ್ಟೇಟಿಗೆ ಎರಡೋ ಮೂರೋ ಕೊಡ್ತಾರೆ ಆ ಇದರಲ್ಲಿ ಏನಪ್ಪ ಅಂತ ಒಂದು ರಿಕ್ವೆಸ್ಟ್ ಮಾಡಿ ಭೂಸ್ವಾಮಿಯವರು ನಾವು ಕಲಿತು ಇವತ್ತು ಬ್ಯಾಕ್ವರ್ಡ್ ಏರಿಯಾ ಐತೆ ಮಾನವಿಯಲ್ಲಿ ಏನಪ್ಪ ತಾಯಿ ಮತ್ತೆ 60 ಹಾಸಿಗೆ ಹಾಸ್ಪಿಟ್ಲ್ ಆದರೂ ಭಾಳ ಅನುಕೂಲ ಆಗ್ತದೆ ಜನರಿಗೆ ಅಂತಕ್ಕಂಥ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ ಅದು ಇವರು ಯಾರು ನಮ್ಮ ಆರೋಗ್ಯ ಮಂತ್ರಿ ಖಾದರ್ ವಿಟಿ ಖಾದರ್ ಇದ್ದಾಗ ಅವರು ಏನಪ್ಪ ಅಂತಂದರೆ ಇದು ಸ್ಯಾಂಕ್ಷನ್ ಮಾಡಿಕೊಟ್ರು ಸ್ಯಾಂಕ್ಷನ್ ಆಗಬೇಕಾದ್ರೆ ಅದಕ್ಕೆ ಏನಪ್ಪ ಅಂತ ಮೂಲತಃ ಅದಕ್ಕೆ ದುಡ್ಡು ಎಷ್ಟು ಬಿಟ್ಟು ಏನು ಬೇಕು ಅದೆಲ್ಲ ನೋಡಿಕೊಂಡೇ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಸ್ಯಾಂಕ್ಷನ್ ಆದಮೇಲೆ ಅದು ಏನಪ್ಪ ಒಬ್ಬ ಕಾಂಟ್ರಾಕ್ಟ್ರಿಗೆ ಟೆಂಡರ್ ಆಗ್ತದೆ ಇವತ್ತು ನಾನಾಗಲಿ ನೀವಾಗಲಿ ಯಾರೋ ಒಬ್ಬರ ಕಾಂಟ್ರಾಕ್ಟ್ರಿಗೆ ಟೆಂಡರ್ ಟೆಂಡರ್ ಆದಮೇಲೆ ಯಾವನ ಕಾಂಟ್ರಾಕ್ಟ್ರ್ ಟೆಂಡರ್ ಆದವನೋ ಅವನಿಗೆ ಸರ್ಕಾರದ ವರ್ಕರ್ ಮಾಡ್ತಾರೆ ವರ್ಕರ್ ಕೊಟ್ಟಮೇಲೆ ಅವನೇನಪ್ಪ ಅಂದರೆ ವರ್ಕು ಚಾಲು ಮಾಡ್ತಕ್ಕಂಥ ಕೆಲಸ ಆಗ್ತದೆ ಒಂದು ಸರ್ತಿ ವರ್ಕೌಟ್ ಕೊಟ್ಟು ಚಾಲು ಆದಮೇಲೆ ಅದಕ್ಕೆ ನಾನು ಮಾಡಿ ನಾನು ಗ್ರ್ಯಾಂಟಿ ಕೊಡಿಸಿ ಅಂತಕ್ಕಂಥದ್ದು ಭಾಳ ತಪ್ಪು ಅದು ಯಾರು ಏನು ಕೊಡ್ತದೆ ಟೆಂಡರ್ ಆಗಿರ್ತದೆ ವರ್ಕರ್ ತಗೊಂಡಿರ್ತಾನೆ ಅವನೇನಪ್ಪ ಅಂದ್ರೆ ಅಂತಂತವಾಗಿ ಕೆಲಸ ಮಾಡಿದಂಗಲ್ಲ ಅಂತಂತವಾಗಿ ಅನುದಾನ ಬಿಡುಗಡೆ ಆಗ್ತವೆ ಇವರು ಲೆಟ್ರ್ ಕೊಟ್ಟರೆ ನಾನು ಬಿಡಿಸಿನಿ ಅಂತಂತಂದರೆ ತಪ್ಪಲ್ಲದು ಒಬ್ಬ ಶಾಸಕನಾಗಿ ಆ ರೀತಿ ಮಾತಾಡ್ತಾನಂದ್ರೆ ಭಾಳ ತಪ್ಪಲ್ಲದು
ಈ ಸಂದರ್ಭದಲ್ಲಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಗಫೂರ್ ಸಾಬ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಜಾ ವಸಂತ ನಾಯಕ್, ಎ ಬಾಲಸ್ವಾಮಿ ಕೊಡ್ಲಿ, ಬಿಕೆ ಅಮರೇಶಪ್ಪ ವಕೀಲರು, ವೀರಭದ್ರಗೌಡ, ಮಹಾಂತೇಶ್ ಸ್ವಾಮಿರೌಡೂರು ಸೇರಿದಂತೆ ಮುಖಂಡರು ಇದ್ದರು.